ಅಮರ ಮಧುರ ಪ್ರೇಮ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೂರ್ ಸೋಪ್, ಸೀಕ್ರೆಟ್ ಆಫ್ ಯಂಗರ್ ಲುಕಿಂಗ್ ಸ್ಕಿನ್. ಮುಂದಿನ ಸಲ ಕಾಡ್ಗೆ ಹೋದಾಗ ಹುಲಿ ಸಿಂಹದ ಮರಿಗಳ ಜೊತೆ ಕರಡಿ ಮರಿನೂ ಕರ್ಕೊಂಡು ಬರ್ತೀನಿ ಆಯ್ತಾ? ಹಂಗೆ ಒಂದು ಡ್ರ್ಯಾಗನ್ ಮರಿನ ತಗೊಂಡ್ ಬಂದ್ಬಿಡು. ಸರಿ ಡ್ರ್ಯಾಗನ್. ಮಾಮ ನೀನ್ ಸರಿಯಾಗಿ ಮಾತಾಡ್ದೆ ತಾನೆ ಇವಾಗ? ಇನ್ನೇನಾಗತ್ತೆ, ಸುಮ್ಮನಿದ್ರು ಏನೇನೋ ಹೊಳ್ಬಿಡ್ತೀಯ, ಅದಕ್ಕೆ ಸರಿಯಾಗೆ ಮಾತಾಡ್ಬೇಕಾಯ್ತು. ಓಹೋ ಸರಿ ಹೋಯ್ತಾ ನಿನ್ಗೆ, ಹುಷಾರಾಗ್ಬಿಟ್ಟಿಯಾ ನೀನು, ಸೂಪರ್. ಅಲ್ಲ ಕಣ, ನನಗೆಲ್ಲ ಸರಿ ಹೋಯ್ತು, ಚಿಕ್ಕ ಹುಡುಗ ಏನೋ ಕೇಳ್ತಿದ್ದಾನೆ ಅಂತ ಹಂಗೇನೋ ಕತೆ ಹೊಡೆಯೋದು ನೀನು. ಇನ್ನೇನ್ ಮತ್ತೆ ಅಂಕುಲ್ ಅಂಕುಲ್ ನನಗೆ ಕಾಡಿಂದ ಏನೇನ್ ತಂದೆ ಅಂತ ಕೇಳಿದ್ರೆ ಇನ್ನೇನ್ ಹೇಳೋದು? ಏನೋ ನೀನ್ ಸರಿ ಹೋದ್ಯಲ್ಲ, ನನಗ ಅದೇ ಖುಷಿ. ನನಗೂ ಅಷ್ಟೇ ಹೇಳಿಮಯ್ಯ, ನಿನ್ ಕಾಡಿಂದ ತಪ್ಪಿಸ್ಕೊಂಡು ಆರಾಮಾಗಿ ಬಂದಲ್ಲ, ಅದೇ ಸಂತೋಷ. ಹ್ಮ್ ನೋಡ್ದೇನೋ ನಿನ್ ಮಾವ ಹೇಗ್ ಮೊದ್ಲಿನ ಹಾಗೆ ಆಗ್ಬಿಟ್ಟಿದ್ದಾನೆ. ಎಲ್ಲ ನಮ್ಮ ಮಳಿ ಅಂದ್ರೆ ಕೈ ಚಳಕ, ಅದೇನು ಔಷಧಿ ಕಂಡು ಹಿಡಿದು ಅದು ನೀವಿಗೆ ಕೊಟ್ಟು ಇವನ್ ಸರಿ ಮಾಡ್ಬಿಟ್ರು. ಓ ಮಂಜುನಾಥ್ ಮಾವನ, ಏನೋ ಹುಚ್ಚ ಸೈಂಟಿಸ್ಟ್ ತಿಕ್ಕ ತಿಕ್ಕಲಾಗಿ ಏನೇನೋ ಮಾಡ್ತಿರ್ತಾರೆ ಅನ್ಕೊಂಡಿದ್ದೆ. ಪರವಾಗಿಲ್ವೇ, ಇದು ಒಂದಾದ್ರೂ ಒಳ್ಳೆ ಕೆಲಸ ಮಾಡಿದ್ದಾರೆ. ಏಯ್ ಅಳಮಯ್ಯ ಹಂಗೆಲ್ಲ ಅನ್ಬೇಡಪ್ಪ, ನನಗೆ ಪುನರ್ಜನ್ಮ ಕೊಟ್ಟ ದೇವ್ರು ಆ ಡಾಕ್ಟ್ರು. ಸರಿ ಬಿಡು ಅಜ್ಜಿ, ಏನ್ ನಿಂತ ಇದ್ದೀರಲ್ಲ, ಬಂದ್ ಕೂತ್ಕೊಳ್ಳಿ, ನಾನ್ ನಿಮ್ಮಿಬ್ರಿಗೂ ಒಂದ್ ಇಂಪಾರ್ಟೆಂಟ್ ವಿಷಯ ಹೇಳ್ಬೇಕು. ಹೌದೇನೋ? ಕಾಡಲ್ಲಿ ಒಂದ್ ಅದ್ಭುತ ನಾ ನೋಡ್ದೆ, ನೋಡಿದ ತಕ್ಷಣ ಹಾಗೆ ದಂಗಾಗಿ ನಿಂತ್ಬಿಟ್ಟೆ. ಏನೇ ಹೇಳ್ತಾ ಇದೀಯ ನೀನು, ಕಾಡಲ್ಲಿ ಸದಾನಂದನ್ ತರ ವ್ಯಕ್ತಿ ಇನ್ನೊಬ್ಬ ಇದ್ನ? ಹ್ಮ್ ಹೌದಮ್ಮ, ಡಿಟ್ಟು ಮಾಮೂನ್ ತರನೇ, ವ್ಯತ್ಯಾಸನೇ ಇಲ್ಲ. ಪ್ಯಾಂಟು ಶರ್ಟು ಬದಲು ಕಾಡ್ ಮನುಷ್ಯರು ವೇಷದಲ್ಲಿದ್ರು ಅಷ್ಟೇ. ಆ ಕಾಡ್ಗೆ ಅವರೇ ನಾಯಕ, ಅವರು ನನ್ನ ಅಮ್ಮರ್ನ ಇಟ್ಕೊಂಡ್ಬಿಟ್ಟಿದ್ರು. ಹೌದಾ? ಆಮೇಲೆ? ಆಮೇಲೇನು, ಮಧುರನ್ನೇ ನೋಡ್ತಿದ್ ಕಾಡ್ ಮಾಮ, ಇವಳೇ ನನ್ನ ಹೋದ ಜನ್ಮದ ಹೆಂಡತಿ, ವಾಪಸ್ ಬರ್ತೀನಿ ಅಂತ ಹೇಳಿದ್ಲು, ಅದಕ್ಕೆ ವಾಪಸ್ ಬಂದಿದ್ದಾಳೆ ಅಂತಾನು ಹೇಳ್ತಿದ್ದ. ಅವಳನ್ನ ಮತ್ತೆ ಮದ್ವೆ ಆಗೇ ಆಗ್ತೀನಿ ಅಂತ ಅವಳನ್ನ ಹಿಡ್ಕೊಂಬಿಡದ. ಏಯ್ ಏನೋ ಇದು, ಕಾಡಲ್ಲಿ ನನ್ನ ತರನೇ ಒಬ್ಬಿದ್ದ, ಅವನು ಮಧುರನ್ನ ನೋಡ್ತಿದ್ದಂಗೆ ಮದ್ವೆ ಆಗ್ತೀನಿ ಅಂತ ಹಿಡ್ಕೊಂಡೆ ಬಿಟ್ನ. ಹ್ಮ್ ಮೊದ್ಲು ಆ ಕಾಡಿನ ರಾಜನ್ ನೋಡ್ದಾಗ ನಾನು ನೀವೇ ಅಂತ ತಮಾಷೆ ಮಾಡಕ್ ಹೋದ್ರೆ ಅವ್ರ ಕಡೆಯವರೆಲ್ಲ ನನ್ನ ಸಾಯಿಸಕ್ಕೆ ಬಂದ್ಬಿಡದ. ಅಯ್ಯೋ ಹೌದೇನೋ ಪುಟ್ಟ, ನಿಂಗೇನು ಆಗಿಲ್ಲ ತಾನೇ? ಏ ತಂದರ್ಬಾರ್, ಇವನಿಗೇನಾದ್ರೂ ಆಗಿದ್ದಿದ್ರೆ ಇಲ್ಲಿ ಬಂದು ಕುತ್ಕೊಂಡು ಕತೆ ಹೇಳ್ತಿದ್ನ? ಏ ಸುಮ್ಮನೆ ಕುತ್ಕೊಂಡೇನೋ, ನೀನು ಹೇಳೋ ಮುಂದೇನಾಯ್ತು ಅಂತ. ಇನ್ನೇನಾಗುತ್ತೆ, ಅವ್ರು ನನ್ನನ್ನೇ ಮದುವೆ ಮಾಡ್ಕೋತೀನಿ ಅಂತ ಒಂಟಿ ಕಲೆ ತಕ್ಕ ತಕ್ಕ ಅಂತ ಕುಣಿತಿದ್ರು. ಅಮರ್ಗೆ ಏನು ಮಾಡಬೇಕು ಅಂತಲೇ ಗೊತ್ತಾಗಲಿಲ್ಲ. ಆಗ ನಾನೊಂದು ಪ್ಲ್ಯಾನ್ ಮಾಡಿ ರಿಯಾಲಿಟಿ ಶೋಲಲ್ಲಿ ಟಾಸ್ಕ್ ಕೊಡ್ತಾರಲ್ಲ ಆ ಥರ ಮೂರು ಟಾಸ್ಕ್ ಕೊಟ್ಟೆ. ಟಾಸ್ಕ ಅಲ್ಲಮ್ಮ, ನೀನು ಕೊಟ್ಟು ಟಾಸ್ಕಲ್ಲಿ ಅಬ್ಬಾಂಡಿ ನನ್ನ ಮಗ ಗೆದ್ಬಿಟ್ಟಿದ್ರೆ, ಅವ್ನು ಇನ್ನೇನು ಮದುವೆ ಆಗಿದ್ದಿದ್ರೆ, ಅವ್ನು ಪಾದ ಪೂಜೆ ಮಾಡಿ ಮನೆ ಅಳಿ ಅಂತ ನಾನು ಅವನಿಗೆ. ಅಯ್ಯೋ ಆಗೆಲ್ಲ ಆಗಕ್ಕೆ ಬಿಟ್ಬಿಡ್ತೀನ, ಮೂರು ಟಾಸ್ಕಲ್ಲು ಅಮರ್ ವಿನ್ ಆಗೋ ಥರ ಪ್ಲ್ಯಾನ್ ಮಾಡಿ ಆಟ ಆಡಿದ್ವಿ. ಯಾಕಜ್ಜಿ ಏನಾಯ್ತು, ಯಾಕೆ ಹೀಗೆ ನಗ್ತಾ ಇದ್ದೀರಾ? ನೀನು ಹೇಳಿದ್ದೆಲ್ಲ ಕೇಳಿ, ಥಂಡರ್ ಬರ್ಡ್ಗೆ ಸ್ಕ್ರೂ ಲೂಸ್ ಆಗಿಬಿಟ್ಟಿರ್ಬೇಕು, ಅದಕ್ಕೆ ಹಿಂಗೆ ನಗಾಡ್ತವ್ರೆ ಕಣ. ಅಲ್ಲ ಈ ನಿನ್ನ ಮಾವಂಗೆ ಇಲ್ಲೂ ಯಾವ ಹುಡುಗಿನೂ ಸಿಗಲಿಲ್ಲ, ಕಾಡಲ್ಲಿ ಕೂಡ ಯಾರೂ ಸಿಗ್ಲಿಲ್ವಲ್ಲ ಅಂತ ನೆನೆಸ್ಕೊಂಡು ನಗು ಬಂತು. ಓಯ್ ಥಂಡರ್ ಬರ್ಡ್, ನೀನು ಕಥೆಲ್ಲ ಸರಿಯಾಗಿ ಕೇಳಲಿಲ್ಲ ಅನ್ಕೊಳ್ತೀನಿ, ಹೋದ ಜನ್ಮದಲ್ಲಿ ಮಧುರ ಅಂತ ಸುಂದರವಾದ ಹುಡುಗಿ ನನ್ನ ಹೆಂಡತಿಯಾಗಿದ್ಲು, ಅವಳು ಸತ್ತು ಮತ್ತೆ ಜನ್ಮ ಪಡ್ಕೊಂಡು ನನ್ನನ್ನೇ ಹುಡ್ಕೊಂಬಂದಿದ್ಲು. ಅಂದ್ರೆ ನಮ್ಮ ರೇಂಜ್ ಏನು ಅಂತ ಸ್ವಲ್ಪ ಊಹೆ ಮಾಡ್ಕೊಳ್ಳಿ. ಆದ್ರೂ ಇದೆಲ್ಲ ನಂಬೋಕೆ ಆಗ್ತಿಲ್ಲ ಕಣೋ ಅಮರ್. ಅಜ್ಜಿ ನೀವು ನಂಬಿದ್ರೆ ನಂಬಿ, ಬಿಟ್ರೆ ಬಿಡಿ. ದೇವಸ್ಥಾನಕ್ಕೆ ಹೋಗೋ ದಾರಿಲಿರೋ ಕಾಡಲ್ಲಿ ಸೇಮ್ ಟು ಸೇಮ್ ಮಾಮ ತರನೇ ಒಬ್ಬ ಕಾಡ್ ಮನುಷ್ಯ ಇದ್ದಾನೆ. ಸರಿ ಹಂಗಾರೆ ನಿನ್ಗೆ ಹೆಂಗೂ ಆ ಕಾಡ್ದಾರಿ ಗೊತ್ತಲ್ಲ, ಬಾ ಇಬ್ರು ಹೋಗಿ ನೋಡ್ಕೊಂಬರಣ. ಏನೋ ಮತ್ತೆ ಹೋಗದ, ನನಗೇನು ತಲೆ ಕೆಟ್ಟಿದ್ಯಾ? ಈಗ ತಾನೇ ಆ ಟಾರ್ಚರಿಂದ ತಪ್ಪಿಸ್ಕೊಂಬಂದಿದ್ದೀನಿ. ಅವ್ರುಗಳು ನನ್ನ ಬಿಟ್ಟು ಬಿಟ್ಟ ಕತ್ತರಿಸಿ ಅಮರ್ ಬಿರಿಯಾನಿ ಮಾಡಿ ತಿನ್ನಕ್ಕೆ ರೆಡಿಯಾಗಿದ್ರು. ನೀನಿವಾಗ ಅಲ್ಲಿಗೆ ಹೋದ್ರೆ ಮಾಮ ಬಿರಿಯಾನಿ ಮಾಡ್ಕೊಂಡು ತಿನ್ಬಿಡ್ತಾರ ಅಷ್ಟೇ. ಅಯ್ಯೋ ಬೇಡ ಬೇಡಪ್ಪ, ಆ ಕಾಡ್ ಮನುಷ್ಯ ಅಲ್ಲೇ ಇರಲಿ, ನಾನು ಇಲ್ಲೇ ಇರ್ತೀನಿ. ಆದರೂ ಮಾಮ ಇದನ್ನೆಲ್ಲ ನೋಡ್ತಿದ್ರೆ
ನಿಮ್ಮಪ್ಪ ಏನಾದ್ರೂ ಕಾಡ್ ಕಡೆಗೆ ಹೋಗಿದ್ರಾ ಅಂತ ಡೌಟ್ ಬರ್ತಾ ಇದೆ. ಸುಮ್ಮನೆ ಜೋಕ್ ಮಾಡಿದೆ ಅಷ್ಟೇ. ಈ ಸರ ಓಲೆ ಎಲ್ಲ ಎಷ್ಟು ಚೆನ್ನಾಗಿ ಮ್ಯಾಚ್ ಆಗ್ತಾ ಇದೆ. ನಾನು ಚೆನ್ನಾಗಿ ಕಾಣಿಸ್ತಿದ್ದೀನಲ್ವಾ? ಅಯ್ಯೋ ಸುಮ್ಮನೆ ನನ್ನನ್ನು ಯಾಕೆ ನಾನು ನೋಡ್ಕೊಳ್ಳೋದು? ಚೆನ್ನಾಗಿ ಕಾಣಿಸ್ತಿದ್ದೀನ ಇಲ್ವಾ ಅಂತ ಯಾರನ್ನಾದ್ರೂ ಕೇಳಬೇಕಲ್ಲ. ಹಾಂ ಇಲ್ಲೇ ರೂಮಲ್ಲೇ ಇದೆಯಾ ತಾನೆ? ಅಲ್ಲಿಂದ ಇಲ್ಲಿಗೆ ಕಾಲ್ ಮಾಡಿದ್ಯಾ? ಕೆಳಗೆ ಬಂದು ಮಾತಾಡಕ್ಕೆ ಆಗಲ್ವಾ? ಅದೇ ನಮ್ಮ ಪ್ರಾಬ್ಲಮ್ಮು, ಇಲ್ಲಿಂದ ಅಷ್ಟು ದೂರ 28 ಮೆಟ್ಲು ಇಳ್ಕೊಂಡು ಬರಬೇಕಲ್ಲ, ಅದಕ್ಕೆ ಕಾಲ್ ಮಾಡಿದೆ. ಏನು? ನಾನು ಹೆಂಗೆ ಕಾಣಿಸ್ತಿದ್ದೀನಿ ಹೇಳಮ್ಮ? ಮೇಕಪ್ಪು, ಹೇರ್ ಸ್ಟೈಲು ಎಲ್ಲ ಚೆನ್ನಾಗಿದೆಯಾ? ನನ್ನ ಡ್ರೆಸ್ ಚೆನ್ನಾಗಿ ಕಾಣಿಸ್ತಿದೆಯಲ್ಲ? ಡ್ರೆಸ್ ಕರೆಕ್ಟಾಗಿ ಫಿಟ್ ಆಗ್ತಿದೆಯಲ್ಲ? ಲೇ ಲೂಸು, ಈಗೇನು ನಿಂಗೆ ಕಣ್ಣು ನೋಡಕ್ಕೆ ಹೋಗ್ತಿದ್ದೀವಿ? ಈ ಥರ ಮೇಕಪ್ಪು, ಒಳ್ಳೆ ಡ್ರೆಸ್ಸು ಎಲ್ಲ ಹಾಕೊಂಡು ಎಲ್ಲಿಗೆ ಹೋಗ್ತಿದ್ಯಾ? ಏನಮ್ಮ ಹಿಂಗೆ ಕೇಳ್ಬಿಟ್ಟೆ, ಎಲ್ಲಿ ಹೋಗ್ತಿದ್ಯಾ ಅಂತ? ಯಾಕೆ ಈಗ ಅಂಥದ್ದೇನು ಕೇಳ್ಬಿಟ್ಟೆ ನಾನು? ಅಮ್ಮ ನಾನು ಅದನ್ನು ಹೇಳ್ತಿಲ್ಲ, ನೀನೇ ತಾನೇ ಹೇಳಿದ್ದು ಅಂಗಡಿಗೆ ಹೋಗಿ ಕೊತ್ತಂಬರಿ ಸೊಪ್ಪು ತಗೊಂಬ ಅಂತ. ನನ್ನ ಫೋನು ಎಂಜಲ್ ಆಗುತ್ತಲ್ಲ ಅಂತ ಸುಮ್ಮನೆ ಇದ್ದೀನಿ, ಇಲ್ಲಾಂದ್ರೆ ಹಂಗೆ ಕ್ಯಾಕರ್ಸಿ ಉಗಿದ್ ಬಿಡ್ತಿದ್ದೆ. ಇದನ್ನು ಕೇಳೋಕ್ಕೆ ವಿಡಿಯೋ ಕಾಲ್ ಮಾಡಿದ್ದಾಳೆ. ಇಡೆ ಫೋನು, ಹೋಗಿ ಬೇಗ ಕೊತ್ತಂಬರಿ ತಗೊಂಡು ಬಾ, ಹೋಗು. ಅಯ್ಯೋ ಹೋಗಿ ಹೋಗಿ ನಿಂಗೆ ಫೋನ್ ಮಾಡಿದೆ ನೋಡು, ಒಂದು ಸರಿ ಇಡು, ಬಾಯ್. ಅಮ್ಮಂಗೆ ಹೊಟ್ಟೆ ಉರಿ, ನಾನು ಅವ್ರಿಗಿನ್ನ ಸಣ್ಣಗಿದ್ದೀನಲ್ಲ ಅದಕ್ಕೆ. ಐ ಇದೇನಿದು, ಯಾವುದೋ ಹೊಸ ಸ್ಪ್ರೇ ಇಟ್ಟಿದ್ದಾರೆ. ಹಾ ಸಖತ್ತಾಗಿದೆ. ಇದು ಕಾಲ್ ಕನೆಕ್ಟ್ ಆಗ್ತಾನೆ ಇಲ್ಲ, ಆವಾಗ್ಲಿಂದ ಬಿಸಿ ಬರ್ತಾನೆ ಇದೆ. ಛೇ, ಏನಾಯ್ತಜ್ಜಿ, ಯಾಕೋ ಟೆನ್ಷನ್ ಅಲ್ಲಿ ಇದೆಯಾ? ಏನ್ ವಿಷಯ? ಏನಿಲ್ಲ ಕಣೋ, ಒಂದು ಮುಖ್ಯವಾದ ವಿಷಯದ ಬಗ್ಗೆ ಮುಖ್ಯವಾದ ವ್ಯಕ್ತಿ ಜೊತೆ ಮಾತಾಡ್ಬೇಕಾಗಿತ್ತು, ಅದಕ್ಕೆ ಕಾಲ್ ಮಾಡ್ತಾ ಇದ್ದೆ. ಬಿಸಿ ಅಂತಾನೆ ಬರ್ತಾ ಇದೆ. ಓ ಸೇಮ್ ಪಿಂಚ್ ಅಜ್ಜಿ, ನಾನು ಕೂಡ ಒಂದ್ ಇಂಪಾರ್ಟೆಂಟ್ ವಿಷಯನ ಒಂದ್ ವ್ಯಕ್ತಿ ಜೊತೆ ಮಾತಾಡ್ಬೇಕಾಗಿತ್ತು. ಅವ್ರು ಇಂಪಾರ್ಟೆಂಟ್ ವ್ಯಕ್ತಿನೋ ಇಲ್ವೋ ಗೊತ್ತಿಲ್ಲ, ಆದ್ರೆ ವಿಷಯ ಮಾತ್ರ ವೆರಿ ವೆರಿ ಇಂಪಾರ್ಟೆಂಟ್. ಯಾರೋ, ಏನೋ ವಿಷಯ? ಪುರೋಹಿತ್ರ ಕಾಲ್ ಮಾಡ್ತಾ ಇದ್ದೀನ ಅಜ್ಜಿ. ನಿನಗೆ ಅಜ್ಜಿ, ಯಾಕೆ ಕುಡಿತಾ ಇದೀಯಾ? ಅದಕ್ಕೆ ನಿಂಗೇನು ಹೇಳಲ್ಲ ನಾನು. ಮತ್ತಿನ್ನೇನು, ನಾನು ಆಗ್ಲಿಂದ ಪುರೋಹಿತರಿಗೆ ಕಾಲ್ ಮಾಡ್ತಾ ಇದ್ದೆ, ನೀನು ಮಾಡ್ತಾ ಇದ್ದೀಯ ನೋಡು, ಅದಕ್ಕೆ ಬಿಸಿ ಅಂತ ಬರ್ತಾ ಇತ್ತು. ಹೌದಾ ಅಜ್ಜಿ, ನೀವು ಪುರೋಹಿತರಿಗೆ ಕಾಲ್ ಮಾಡ್ತಾ ಇದ್ದೀರಾ? ಯಾವ ವಿಷಯಕ್ಕೆ? ನಿನ್ನ ಮದುವೆ ವಿಷಯಕ್ಕೆ ಕಣೋ, ಮತ್ತೆ ಇನ್ಯಾವ ವಿಷಯಕ್ಕೆ ಮಾಡಲಿ? ಸರಿ ಸರಿ ಮಾಡು, ಈಗ ಪುರೋಹಿತ್ರಿಗೆ ಫೋನ್ ಮಾಡು, ಮಾತಾಡೋಣ. ಓ ಅಮರ್, ಏನಪ್ಪ ಮುದುಮಗ ಕರೆ ಮಾಡಿಬಿಟ್ಟಿದ್ಯಾ? ಶಾಸ್ತ್ರಿಗಳೇ, ಅವನೀಗ ಮದುಮಗ ಅಲ್ಲ, ನನ್ನ ಮೊಮ್ಮಗ. ಓಹೋ ಅಮ್ಮ, ನೀವು ಲೈನಲ್ಲೇ ಇದ್ದೀರಾ? ಒಳ್ಳೇದೇ ಆಯಿತು, ಏನು ವಿಷಯ ಹೇಳಿ. ಶಾಸ್ತ್ರಿಗಳೇ, ನಮ್ಮನೇಲಿ ಇನ್ನೇನಿದೆ ವಿಷಯ, ಅಮ್ಮರ ಮದುವೆ ವಿಷಯನೇ. ನೀವು ಪೂಜೆ ಮಾಡಿಕೊಟ್ಟ ಸೀರೆನ ಅಮ್ಮನವರಿಗೆ ಕಾಣಿಕೆಯಾಗಿ ಕೊಟ್ಬಿಟ್ಟು ಬಂದಿದ್ದಾರೆ. ಶಾಸ್ತ್ರಿಗಳೇ, ಇನ್ಯಾಕೆ ವೇಟಿಂಗು? ಮದುವೆಗೆ ಮುಹೂರ್ತ ನೋಡ್ಬೋದಲ್ವಾ? ಇರಿ ಇರಿ, ಯಾಕೆ ಅವಸರ ಮಾಡ್ತಾ ಇದ್ದೀರಾ? ಅಯ್ಯೋ ಶಾಸ್ತ್ರಿಗಳೇ, ನಾವು ಈಗೇನೆ ನೋಡಿ ಅಂತ ಹೇಳ್ತಿಲ್ಲ, ಆರಾಮಾಗಿ ನಾಳೆನೋ ನಾಡಿದ್ದೋ ನೋಡಿ ಹೇಳಿ ಅಂತ ಹೇಳ್ತಿರೋದು. ಅಮ್ಮ ಅವಸರ ಅಂದರೆ ನಾನು ಹಾಗೆ ಹೇಳ್ತಾ ಇಲ್ಲ ನೋಡಿ, ನೀವು ಯಾವುದನ್ನು ಸಂಪ್ರದಾಯದ ಪ್ರಕಾರ ಮಾಡ್ತಾನೆ ಇಲ್ಲ.
ಅದಕ್ಕೆ ನಿಮ್ ಮೊಮ್ಮಗನ ಮದುವೆಗೆ ಇಷ್ಟೊಂದು ವಿಘ್ನಗಳು ಬರ್ತಾ ಇರೋದು. ಇನ್ಯಾವ ಸಂಪ್ರದಾಯ ಶಾಸ್ತ್ರಿಗಳೇ, ಮದುವೆಗೆ ಮುಂಚೆ ನಿಶ್ಚಿತಾರ್ಥ ಮಾಡ್ಬೇಕು ತಾನೆ. ಗುರು ಹಿರಿಯರ ಸಮ್ಮುಖದಲ್ಲಿ ಲಗ್ನ ಪತ್ರಿಕೆ ಬರೆದು ಫಲತಾಂಬೂಲ ಎಕ್ಸ್ಚೇಂಜ್ ಮಾಡ್ಕೋಬೇಕು. ಆಮೇಲೆ ತಾನೆ ಒಂದು ಒಳ್ಳೆ ಡೇಟ್ ನೋಡಿ ಮದುವೆ ಮುಹೂರ್ತ ಫಿಕ್ಸ್ ಮಾಡೋದು. ಸರಿ ಸರಿ, ಬೈತಾನೆ ಇರಬೇಡಿ. ದೇವಸ್ಥಾನಕ್ಕೆ ಹೋಗಿ ಹರಕೆ ತೀರಿಸಿ ಬರಲಿ, ಆಮೇಲೆ ಮದುವೆ ಮುಹೂರ್ತ ಇಟ್ಕೊಡ್ತೀನಿ ಅಂತ ನೀವು ತಾನೇ ಹೇಳಿದ್ದು. ಅದಕ್ಕೆ ಕೇಳಿದ್ದು ಅಷ್ಟೇ. ಈಗ ಮುಂದೇನು ಮಾಡ್ಬೇಕಂತ ಹೇಳಿ. ನೋಡಿ, ಮೊದಲು ನಿಶ್ಚಿತಾರ್ಥ ಇಟ್ಕೊಳ್ಳೋಣ, ಆಮೇಲೆ ಒಂದೊಳ್ಳೆ ಡೇಟ್ ನೋಡಿ ಮದುವೆ ಮುಹೂರ್ತ ಫಿಕ್ಸ್ ಮಾಡೋಣ. ಆಗ್ಬೋದೇ? ನೀವು ಹೇಳಿದ್ಮೇಲೆ ನಾವು ಕೇಳಲೇಬೇಕಲ್ವಾ? ಸರಿ, ಹಾಗಾದರೆ ಎಂಗೇಜ್ಮೆಂಟ್ಗೆ ಒಂದೊಳ್ಳೆ ಡೇಟ್ ಹೇಳಿ. ಇರಿ ಇರಿ, ಸುಮ್ಮನೆ ಯಾಕೆ ಅವಸರ ಮಾಡ್ತಾ ಇದ್ದೀರಾ? ಅಯ್ಯಯ್ಯೋ, ಅವಸರ ಏನು ಮಾಡಲಿಲ್ಲ, ಕೇಳಿದೆ ಅಷ್ಟೇ. ನೋಡಿ, ನಾನೆಲ್ಲೋ ಹೊರಗಡೆ ಬಂದಿದ್ದೀನಿ, ಮನೆಗೆ ಹೋಗಿ ಪಂಚಾಂಗ ನೋಡಿ ಒಂದೊಳ್ಳೆ ಡೇಟ್ ಫಿಕ್ಸ್ ಮಾಡಿ ನಿಮಗೆ ಫೋನ್ ಮಾಡಿ ಹೇಳ್ತೀನಿ, ಸರಿನಾ? ಸರಿ ಸರಿ, ಹಾಗಿದ್ರೆ ಫೋನ್ ಇಡ್ಬೋದಾ? ನೀವು ಫೋನ್ ಇಡಿ ಅಥವಾ ಕೈಯಲ್ಲೇ ಇಟ್ಕೊಂಡಿರಿ, ನಾನಂತೂ ಕಾಲ್ ಕಟ್ ಮಾಡ್ತಾ ಇದ್ದೀನಿ. ನಂಗೆ ಸಿಕ್ಕಾಪಟ್ಟೆ ಕೆಲಸ ಇದೆ, ಇನ್ನೊಂದು ಮನೆಗೆ ಬೇರೆ ಹೋಗ್ಬೇಕು. ಹಾಂ, ಹ್ಞೂ, ಏನು ಅವಸರ ಮಾಡ್ತಾರೆ ಇವರು? ಏನಪ್ಪ ಅಮರ್, ಖುಷಿನಾ? ಎಲ್ಲಿ ಖುಷಿ, ಯಾವ್ದ್ಯಾವುದೋ ಕಾರಣಗಳಿಂದ ನನ್ನ ಮದುವೆ ಮುಂದಕ್ಕೆ ಹೋಗ್ತಾನೆ ಇದೆ. ಇನ್ನೂ ನನ್ನ ಜೀವನದಲ್ಲಿ ಅದು ಏನೇನು ನಡೆಯುತ್ತೋ ಆ ದೇವ್ರಿಗೆ ಗೊತ್ತು. ಸಾವಿತ್ರಿ, ಸಾವಿತ್ರಿ! ರೀ, ಅದ್ಯಾಕ್ರೆ ಹಂಗೆ ಬಡ್ಕೋತಾ ಇದ್ದೀರಾ? ಅಲ್ಲ ಕಣೆ, ನಾನು ಈ ಸ್ಪ್ರೇನ ಈ ಟೀ ಪ್ಯಾನ್ ಮೇಲೆ ಇಟ್ಟಿದ್ದೆ. ಇದನ್ನು ತೊಗೊಂಡೋಗಿ ಯಾರೋ ಡ್ರೆಸ್ಸಿಂಗ್ ಟೇಬಲ್ ಮೇಲೆ ಇಟ್ಟಿದ್ದು, 3 ಗಂಟೆಯಿಂದ ಹುಡುಕಿ ಹುಡುಕಿ ಸಾಕಾಗೋಯ್ತು, ಇವಾಗ ಸಿಕ್ತು. ಹ್ಞೂ, ಈಗ ಸಾವಿತ್ರಿ ಸಾವಿತ್ರಿ ಅಂತ ಬಡ್ಕೋತಾ ಇದ್ದೀರಲ್ಲ, ಇದನ್ನು 3 ಗಂಟೆ ಮುಂಚೆನೇ ಹೇಳಿದ್ರೆ ನಾನೇ ನಿಮ್ಗೆ ಹೇಳ್ತಾ ಇದ್ದೆ ಆ ಸ್ಪ್ರೇನ ತಗೊಂಡೋಗಿ ಮೇಲಿಟ್ಟಿದ್ದೀನಿ ಅಂತ. ಈಗ ಸಿಕ್ಕಾಯ್ತಲ್ಲ, ಸಿಕ್ಕದ್ಮೇಲೆ ಯಾಕೆ ಗಲಾಟೆ ಮಾಡ್ತಾ ಇದ್ದೀರಾ? ಹೋಗಿ ಕೆಲಸ ನೋಡಿ. ನಾನು ಏನಾಯ್ತೋ ಏನೋ ಅಂತ ಗಾಬರಿಯಲ್ಲಿ ಓಡ್ ಬಂದೆ. ಹಲೋ, 1 ನಿಮಿಷ, ಇದು ಗಾಬರಿ ಆಗುವಂಥ ವಿಷಯನೇ, ಇದನ್ನೇನು ಮಾಮೂಲಿ ಸ್ಪ್ರೇ ಅನ್ಕೊಂಡ್ಯಾ? ಹೌದು, ಅದಕ್ಕೆ ತಗೊಂಡೋಗಿ ಡ್ರೆಸ್ಸಿಂಗ್ ಟೇಬಲ್ ಮೇಲೆ ಇಟ್ಟೆ. ಯಾವುದೋ ಹೊಸ ಸ್ಪ್ರೇ ತಗೊಂಬಂದಿದ್ದೀರಾ ಅಂತ ಅನ್ಕೊಂಡೆ. ಇದು ಹೊಸದಾಗಿ ತಂದಿದ್ದಲ್ಲ, ಹೊಸದಾಗಿ ಕಂಡು ಹಿಡಿದಿದ್ದು. ಏನು ಹೊಸದಾಗಿ ಕಂಡು ಹಿಡಿದ್ರ? ಹೂ ಕಣೆ, ಇದನ್ನು ತಗೊಂಡು ಹಾಗೆ ಸ್ಪ್ರೇ ಮಾಡಿಕೊಂಡ್ರೆ ಸಾಕು, ನಾವು ಮಾಯಾಗಿ ಹೋಗ್ತೀವಿ. ಏನು ಮಾಯಾಗಿ ಹೋಗ್ತೀವ? ಸಖತ್ತಾಗಿದ್ಯಲ್ರಿ, ಇದನ್ನ ಇಟ್ಕೊಂಡು ಏನ್ರಿ ಮಾಡೋದು? ನೋಡ್ತಾ ಇರು, ಇದನ್ನ ಇಟ್ಕೊಂಡು ಆ ಅಮರ್ ಮಧುರ ಪ್ರೇಮನ ಹ್ಯಾಗ ನಿಲ್ಲಿಸ್ತೀನಿ ಅಂತ. ಇದನ್ನ ಕಂಡು ಹಿಡಿಯೋದಷ್ಟೇ ನಿಮ್ ಕೆಲಸ. ಇದನ್ನ ಎಲ್ಲಿ, ಹೇಗೆ, ಯಾವಾಗ, ಯಾರ ಮೇಲೆ ಬಳಸ್ಬೇಕು ಅನ್ನೋದನ್ನ ನನಗೆ ಬಿಡಿ. ಇದನ್ನ ಹಾಕೊಂಡ್ರೆ ಮಾಯ ಆಗ್ಬಿಡ್ತೀವ ಅಂದ್ರೆ ಇವಾಗ ಇವರಿಬ್ರು ಕಣ್ಣಿಗೆ ನನ್ ಕಾಣಿಸ್ತಿಲ್ವಾ? ಐ, ನಾವಿದನ್ನ ಈಗಲೇ ಉಪಯೋಗಿಸ್ಬಾರ್ದು, ಮದುವೆ ಟೈಮಲ್ಲಿ ಮಾತ್ರ ಉಪಯೋಗಿಸ್ಬೇಕು. ಹಾ, ಹಾಗೆ ಇನ್ನೊಂದು ವಿಷಯ, ಇದ್ರ ಬಗ್ಗೆ ನಮ್ಮನೆ ಲೂಸ್ ಹತ್ರ ಮಾತ್ರ ಹೇಳಬೇಡಿ. ಯಾರು? ನಮ್ಮ ಲೂಸ್ ಪ್ರೇಮನ? ಯಾಕೆ ಹೊಡೆದೆ? ಏನು ನಾನು ಹೊಡೆದ್ನ? ಇಲ್ವಲ್ಲ, ಹೊಡಿಲಿಲ್ವಾ? ಅದು ನೀನ್ ದಿನ ಹೊಡೆದು ಹೊಡೆದು ನೀನ್ ಹೊಡಿದೇ ಇದ್ರು ಹೊಡೆದಂಗ ಅನ್ಸತ್ತೆ. ಸರಿ, ಅಲ್ಲಿಗೆ ಇವರಿಬ್ರಿಗೂ ನಾನು ಕಾಣಿಸ್ತಿಲ್ಲ. ಈ ಸ್ಪ್ರೇ ಹೊಡ್ಕೊಂಡು ಒಳ್ಳೇದೇ ಮಾಡಿದೆ. ಇರ್ಲಿ ಇರ್ಲಿ, ನೋಡ್ತಾ ಇರಿ, ಇದನ್ನ ಇಟ್ಕೊಂಡು ಹೆಂಗ್ ಆಟ ಆಡಿಸ್ತೀನಿ ಅಂತ. ಹಲೋ,
ಶಾಸ್ತ್ರಿಗಳಿಗೆ ಅದೆಷ್ಟು ಸಲ ಫೋನ್ ಮಾಡಬೇಕು? ಮಾಡಿದಾಗೆಲ್ಲ ಬಿಸಿ ಬಿಸಿ ಅಂತ ಬರುತ್ತೆ, ಇಲ್ಲಾಂದ್ರೆ ಕುಯ್ ಕುಯ್ ಅಂತ ಇರುತ್ತೆ. ಏನ್ ಮಾಡ್ಬೇಕು ಅಮ್ಮ? ಯಾಕೆ ಟೆನ್ಷನ್ ಅಲ್ಲಿ ಇದೆಯಾ? ಟೆನ್ಷನ್ ಅಲ್ಲದೆ ಮತ್ತಿನ್ನೇನೆ, ಆ ಶಾಸ್ತ್ರಿಗಳು ನೀವಿಬ್ರು ಹರಕೆ ಮುಗಿಸ್ಕೊಂಡು ಬಂದ್ಮೇಲೆ ನಿಮ್ಗೆ ಮದ್ವೆ ಡೇಟ್ ಫಿಕ್ಸ್ ಮಾಡ್ತೀನಿ ಅಂತ ಹೇಳಿರ್ಲಿಲ್ವಾ? ಈಗ ನೋಡಿದ್ರೆ ಫೋನೇ ಕನೆಕ್ಟ್ ಆಗ್ತಿಲ್ಲ. ಆಚೆ ಹೋಗಿ ಟ್ರೈ ಮಾಡ್ತೀನಿ, ಸಿಕ್ಕಿದ್ರು ಸಿಗ್ಬೋದು. ಪರವಾಗಿಲ್ವೇ, ನಮ್ಮ ಅಮ್ಮಂಗೂ ಜವಾಬ್ದಾರಿ ಬಂದಿದೆ, ಅವ್ರಾಗ ಅವರೇ ಕಾಲ್ ಮಾಡಿ ನನ್ನ ಮದ್ವೆ ಬಗ್ಗೆ ವಿಚಾರಿಸ್ಕೋತಿದ್ದಾರೆ. ಅವತ್ತು ಕ್ಲಾಸ್ ತಗೊಂಡಿದ್ನಲ್ಲ, ಅದರ ಪ್ರಭಾವ. ಗುಡ್ ಗುಡ್, ಹೀಗೆ ಜವಾಬ್ದಾರಿಯಿಂದ ಇದ್ರೆ ಅಷ್ಟೇ ಸಾಕು. ಕಾಣದಂತೆ ಮಾಯವಾದಳು, ನಮ್ಮ ಪ್ರೇಮ ಸ್ಪ್ರೇ ಹೊಡ್ಕೊಂಡು ಮಾಯವಾದಳು. ಏನ್ ಚಿನ್ನ ಸಮಾಚಾರ? ಈಡಿಯಟ್, ರೋಡಲ್ಲಿ ಬರುವಾಗ ಫೋನಲ್ಲಿ ಮಾತಾಡೋದು ತಪ್ಪು ಅಂತ ಅವನಿಗೆ ಗೊತ್ತಿಲ್ಲ ಅನ್ಸುತ್ತೆ. ಬರಲಿ ಬರಲಿ, ಇನ್ನೊಂದು ದಿನ ಇವನ್ ಲೈಫಲ್ಲಿ ಫೋನ್ ಮುಟ್ಬಾರ್ದು, ಹಂಗೆ ಮಾಡ್ತೀನಿ. ಬಾ ಬಾ ಬಾ. ಆ ಮತ್ತೆ ಅಯ್ಯೋ ಫೋನು ಫೋನು, ಅಯ್ಯೋ ಅದೇ ಹೋಗ್ತಾ ಇದೆ ಫೋನು. ಅಯ್ಯೋ ದೇವ ದೇವ ದೇವ, ಅಯ್ಯೋ ದೇವ ದೇವ. ಅಪ್ಪ ಕಂಡಿಡ್ದಿರೋ ಸ್ಪ್ರೇ ವರ್ಕ್ ಆಗ್ತಿದೆ ಅಂತ ಆಯ್ತು, ನಾನು ಯಾರ ಕಣ್ಗೂ ಕಾಣಿಸ್ತಿಲ್ಲ. ಈಗಲೇ ಅಮ್ಮೋರ್ ಮಮ್ಮೋರ್ ಮನೆಗೆ ಹೋಗಿ ಎಲ್ಲರಿಗೂ ಬೆಂಡ್ ಹತ್ಬಿಡ್ತೀನಿ. ಬದಲಾಗಿರುವ ಭಾಗ್ಯಲಕ್ಷ್ಮಿ, ಇಂದಿನಿಂದ ಪಾಲಿಸಲಿರುವ 5 ದೃಢ ನಿರ್ಧಾರಗಳು. ಮಧುರ ಮಧುರ. ಏನಪ್ಪ? ಬಾಮ್ಮ ಇಲ್ಲಿ, ಇಲ್ಲಿ ನೋಡಮ್ಮ, ಇಲ್ಲಿ ನಿಮ್ಮಮ್ಮ ಬದಲಾಗ್ಬಿಟ್ಟಿಯಾಳಂತೆ, 21ನೇ ಶತಮಾನದ ಮಾದರಿ ಹೆಣ್ಣಾಗ್ಬಿಟ್ಟಿಯಾಳಂತೆ, ಓದ್ತೀನಿ ಕೇಳು. ಪಾಯಿಂಟ್ ನಂಬರ್ 1, ಇಂದಿನಿಂದ ಬೆಳಗಿನ ಜಾವ 5 ಗಂಟೆಗೆ ಏಳುತ್ತೇನೆ. ಅಪ್ಪ ಇದೆಲ್ಲ ಆಗುವಂತ ಕೆಲಸನ? ದಿನ ಬೆಳಗ್ಗೆ ನೀನೇ ಅಮ್ಮಂಗ್ ಕಾಫಿ ಕೊಟ್ಟು ಎಬ್ಬಿಸ್ಬೇಕು. ಪಾಯಿಂಟ್ ನಂಬರ್ 2, ದಿನ ಸ್ನಾನ ಮಾಡಿ ಪೂಜೆ ಮಾಡ್ತೀನಿ. ಅಂದ್ರೆ ಈ ದಿವಸ ಸ್ನಾನನೇ ಮಾಡ್ತಿರ್ಲಿಲ್ವಾ? ಸರಿ ಸರಿ, ಮುಂದಕ್ಕೋದು. ಪಾಯಿಂಟ್ ನಂಬರ್ 3, ನನ್ನ ಮಗಳ ಮದುವೆಯ ತಯಾರಿಗೆ ಇನ್ಮೇಲೆ ಆಸಕ್ತಿಯಿಂದ ಕೆಲಸ ಮಾಡ್ತೀನಿ. ಅಲ್ಲಮ್ಮ, ಮನೇಲಿ 3 ಹೊತ್ತು ಅಡುಗೆ ಮಾಡೋದಕ್ಕೆ ಅಷ್ಟು ಒದ್ದಾಡ್ತಾಳೆ ನಿಮ್ಮಮ್ಮ, ಇನ್ನು ಇದನ್ನೆಲ್ಲ ಮಾಡ್ತಾಳಾ? ಅಪ್ಪ ಅಮ್ಮಂಗೆ ಸಡನ್ನಾಗಿ ಜ್ಞಾನೋದಯ ಆಗಿಬಿಟ್ಟಿದೆ, ಏನೋ ಬರ್ದಿದ್ದಾರೆ. ಆದರೆ ಇದನ್ನೆಲ್ಲ ನಿಜವಾಗ್ಲೂ ಮಾಡ್ತಾರಾ ಅಂತ? ಅಯ್ಯೋ ನಾನು ನೋಡಿಲ್ಲೇ ಇರೋದೇನಮ್ಮ, ಮದುವೆ ಆದಾಗಿನಿಂದ 100 ಸಲ ಇಂಥ ನಿರ್ಧಾರ ತಗೊಂಡಿರ್ಬೋದು ನಿಮ್ಮಮ್ಮ. ಯಾರಾದರೂ ಅವಳ ಬಗ್ಗೆ ಏನಾದರೂ ಅಂದ್ಬಿಟ್ರೆ, ನೋಡ್ತಾ ರೀ ನಾಳೆಯಿಂದ ನಾನು ಹೇಗಿರ್ತೀನಿ ಸ್ಟ್ರಿಕ್ಟಾಗಿ ಅಂತ ಹೇಳ್ತಾಳಷ್ಟೇ. ಆಮೇಲೆ ರಾಯರ್ ಕುದ್ರೆ ಕತ್ತೇನೆ. ನಂಬರ್ 4, ಇಂದಿನಿಂದ ಕಂತಿನಲ್ಲಿ ಯಾವ ವಸ್ತುವನ್ನು ತೆಗೆದುಕೊಳ್ಳಲು ಆಸೆ ಪಡುವುದಿಲ್ಲ. ಅಯ್ಯೋ, ಒಂದು 25 ವರ್ಷದ ಹಿಂದೆ ಈ ನಿರ್ಧಾರ ಇವಳು ತಗೊಂಡಿದ್ದಿದ್ರೆ ಇಷ್ಟೊತ್ತಿಗೆ ನಾವು ಖಂಡಿತ ಕೋಟ್ಯಾಧಿಪತಿಗಳಾಗ್ಬಿಡ್ತಿದ್ವಿ. ಲೇಟ್, ವೆರಿ ಲೇಟ್. ಅಪ್ಪ ಲಾಸ್ಟ್ ಬಟ್ ನಾಟ್ ದಿ ಲಿಸ್ಟ್ 5ನೇ ಪಾಯಿಂಟ್ ನೋಡಿ, ಸೂಪರ್ ಆಗಿದೆ. ಇದೇನಾದ್ರೂ ನಡೆದ್ರೆ ಪ್ರಪಂಚದಲ್ಲಿ 8ನೇ ಅದ್ಭುತಾನೆ. ಏನಮ್ಮ ಅಂಥದ್ದು? ಪಾಯಿಂಟ್ ನಂಬರ್ 5, ಇನ್ನು ಮುಂದೆ ನನ್ನ ಗಂಡನನ್ನು ಕುಡಿಯಲು ಬಿಡುವುದಿಲ್ಲ. ಇದು ಈ ಜನ್ಮದಲ್ಲಿ ಸಾಧ್ಯವಿಲ್ಲ.